ವಿಜಯನಗರ ಸಾಮ್ರಾಜ್ಯದ ಮೇಲಿನ ಪ್ರಶ್ನೋತ್ತರಗಳು ಪ್ರಮುಖವಾಗಿ ಸೆಂಟ್ರಲ್ ಗವರ್ಮೆಂಟ್ಗೆ ಬಂದಂತಹ ಪ್ರಶ್ನೋತ್ತರಗಳದವರು ಫಸ್ಟ್ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಯಾರು ಅಂತ ಕೇಳ್ಯಾರ ನೋಡಿ 2010 ಪರೀಕ್ಷೆಯಲ್ಲಿ ಈ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಯಾರು ಅಂದ್ರೆ ವಂದನೀಯ ಹರಿಹರ ಮತ್ತು ಬುಕ್ಕರಾಯ ವಂದನೀಯ ಹರಿಹರ ಮತ್ತು ಬುಕ್ಕರಾಯ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ ಯಾವಾಗ ಅಂದ್ರೆ 1336 ಇದು ಫಸ್ಟ್ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಯಾವುದು ಅಂತ ಕೇಳಿದ್ರೆ ಹಂಪಿ ಹಂಪಿಯ ಹಳೆಯ ಹೆಸರು ಏನಿತ್ತು ಅಂದ್ರೆ ಕಿಸ್ಕಿಂದ ಹಂಪಿ ಯಾವ ನದಿಯ ದಡದಲ್ಲಿ ಇದೆ ಅಂದ್ರೆ ತುಂಗಭದ್ರಾ ನದಿಯ ದಡದಲ್ಲಿ ಇದೆ ಎಲ್ಲದಂದ್ರೆ ತುಂಗಭದ್ರಾ ನದಿಯ ದಡದಲ್ಲಿ ಇದೆ ಇಷ್ಟು ಇದರ ಕಾನ್ಸೆಪ್ಟ್ಗಳನ್ನು ನೆಕ್ಸ್ಟ್ ವಿಜಯನಗರ ಸಾಮ್ರಾಜ್ಯದ ಹಣಕಾಸಿನ ವ್ಯವಸ್ಥೆಯ ಮುಖ್ಯ ಲಕ್ಷಣ ಏನು ಅಂದ್ರೆ ಸರ್ಕಾರವು ಜನರಿಂದ ಎಂದು ಸೆಸ್ ಅಂದ್ರೆ ಹೆಚ್ಚಿನ ತೆರಿಗೆಯನ್ನು ಅಂದ್ರೆ ಅದು ಒಂದು ಟ್ಯಾಕ್ಸ್ ವಿಧಿಸುತ್ತಿತ್ತು ಅದರದಿಂದ ಏನಂದ್ರೆ ವಿಜಯನಗರ ಸಾಮ್ರಾಜ್ಯಕ್ಕೆ ಹಣಕಾಸಿನ ವ್ಯವಸ್ಥೆಯ ಮುಖ್ಯ ಲಕ್ಷಣ ಯಾವುದಂದ್ರೆ ಸೆಸ್ದ ಮೂಲಕ ಹಣ ಸಂಗ್ರಹಣೆ ಮಾಡುವುದು ಬಹಮನಿ ಸುಲ್ತಾನರಿಂದ ಗೋವಾ ವಶಪಡಿಸಿಕೊಂಡ ವಿಜಯನಗರದ ಮೊದಲ ಆಡಳಿತಗಾರ ಯಾರು ಅಂತ ಕೇಳ್ತಾರೆ ಹರಿಹರ ಎರಡು ಹಾಗಾದರೆ ಎರಡನೆಯ ಹರಿಹರ ಏನನ್ನು ವಶಪಡಿಸಿಕೊಂಡನು ಗೋವಾ ಅನ್ನುವುದು ಯಾವ ಪ್ರದೇಶದ ಬರ್ತದೆ ಕೊಂಕಣದ ಪ್ರದೇಶ ಇದು PSI ಎಕ್ಸಾಮ್ ಕೇಳಿದ ಕೊಂಕಣದ ಪ್ರದೇಶವನ್ನು ಗೆದ್ದುಕೊಂಡ ವಿಜಯನಗರದ ಮೊದಲ ದೊರೆ ಯಾರು ಅಂದರೆ ಎರಡನೆಯ ಹರಿಹರ ಆ ಕೊಂಕಣದ ಪ್ರದೇಶದಲ್ಲಿ ನೀ ಏನು ಬರ್ತದೆ ಗೋವಾ ಬರ್ತದೆ ಅದನ್ನು ಗೆದ್ದುಕೊಂಡವರು ಯಾರು ಅಂದರೆ ಎರಡನೆಯ ಹರಿಹರ ನೆಕ್ಸ್ಟ್ ಗೋಲ್ಕಂಡದ ಯಾವ ಆಡಳಿತಗಾರ ವಿಜಯನಗರದ ರಾಜ ಕೃಷ್ಣದೇವರಾಯನ ವಿರುದ್ಧ ಯುದ್ಧ ಮಾಡಿದನು ಗೋಲ್ಕಂಡದ ಯಾವ ದೊರೆಯು ವಿಜಯನಗರದ ಕೃಷ್ಣದೇವರಾಯನ ವಿರುದ್ಧ ಕುಲಿ ಕುತುಬ್ ಶಹಾ ಎನ್ನುವವನು ಹಾಗಾದರೆ ಗೋಲ್ಕಂಡ ಎದಕ್ಕೆ ಪ್ರಸಿದ್ಧಿಯಾಗಿದೆ ಅಂತ ಕೇಳ್ತಾರೆ ಇಲ್ಲೇ ಏನದಂದ್ರೆ ಕೊಹಿನೂರು ವಜ್ರ ದೊರಕಿರುವುದು ಇಲ್ಲಿ ಕೊಹಿನೂರು ವಜ್ರ ಮತ್ತು ಪಿಟ್ಟು ವಜ್ರ ಎರಡೂ ಸಿಕ್ಕಿದ್ದೇ ಇಲ್ಲಿ ಇವೆರಡನ್ನ ಶಹಜಾನ ಮುಂದೆ ಇರೋದಂದ್ರೆ ತೋಡು ದೆಹಲಿಗೆ ಹೋಗ್ತಾನ ಇಲ್ಲೊಂದು ತಮಗೆ ಕ್ವಶನ್ ಹೈದರಾಬಾದ್ ಎನ್ನುವುದು ಮೂಸಿ ನದಿಯ ದಡದಲ್ಲಿ ಇದೆ ಹೈದರಾಬಾದ್ ನಗರದ ನಿರ್ಮಾತೃ ಯಾರು ಹೂ ಈಸ್ ದಿ ಫೌಂಡರ್ ಆಫ್ ಹೈದರಾಬಾದ್ ನೆಕ್ಸ್ಟ್ ಐದನೇದು ಕೆಳಗಿನ ಯಾವ ರಾಜರ ಆಳ್ವಿಕೆಯಲ್ಲಿ ಪರ್ಷಿಯನ್ ಪ್ರವಾಸಿ ಅಬ್ದುಲ್ ರಜಾಕ ಭಾರತಕ್ಕೆ ಬಂದನು ಮೊದಲು ವಿಜಯನಗರಕ್ಕೆ ಬಂದ ಏಕೈಕ ರಾಯಭಾರಿ ಯಾರು ಅಂದ್ರೆ ಅಬ್ದುಲ್ ರಜಾಕ್ ರಾಯಭಾರಿಗೆ ಇಂಗ್ಲಿಷ್ನಾಗ ಏನಂತಾರಂದ್ರೆ ಅಂಬಾಸಡರ್ ಅಂತ ಕರೀತಾರ ಯಾರಿಗೆ ಪ್ರವಾಸಿಗ ಅನ್ನಬೇಕು ಯಾರಿಗೆ ರಾಯಭಾರಿ ಅನ್ನಬೇಕು ಅಂದ್ರೆ ಒಬ್ಬ ರಾಜ ತನ್ನ ಆಸ್ಥಾನದಲ್ಲಿರುವವನಿಗೆ ಹಣ ಕೊಟ್ಟು ಹೋಗಿ ಅಲ್ಲಿ ಏನೇನದ ನೋಡ್ಕೊಂಡು ಬಾ ಅಂತ ಕಳಿಸಿದ್ರೆ ಅದು ರಾಯಭಾರಿ ಒಬ್ಬ ವ್ಯಕ್ತಿ ತನ್ನ ಹಣದಲ್ಲಿನೇ ತಾನು ಅಡ್ಡಾಡ್ಕೋತ ಬಂದಂದ್ರೆ ಅದಕ್ಕೆ ಪ್ರವಾಸಿಗ ಹಾಗಾದರೆ ವಿಜಯನಗರಕ್ಕೆ ಭೇಟಿ ನೀಡಿದ ಏಕೈಕ ರಾಯಭಾರಿ ಯಾರು ಅಂದ್ರೆ ಅಬ್ದುಲ್ ರಜಾಕ್ ಇವ ಹೇಳ್ಬೇಕು ಅಬ್ದುಲ್ ರಜಾಕ್ ಯಾರ ಆಸ್ಥಾನಕ್ಕೆ ಬಂದಿದ್ದನು ಅಂದ್ರೆ ಎರಡನೆಯ ದೇವರಾಯನ ಆಸ್ಥಾನಕ್ಕೆ ಇವನಿಗೆ ಬಿರುದು ಏನಿತ್ತು ಅಂದ್ರೆ ಯಾರಿಗಂದ್ರೆ ಎರಡನೇ ದೇವರಾಯನಿಗೆ ಗಜ ಬೇಂಟೆಗಾರ ಅಂದ್ರೆ ಗಜ ಅಂದ್ರೆ ಇದರ ಅರ್ಥ ಏನು ಅಂದ್ರೆ ಆನೆಗಳನ್ನು ಬೇಟೆಯಾಡಬಲ್ಲವನು ಎಂದರ್ಥ ಇದು ಹೇಳ್ಬೇಕು ನೆಕ್ಸ್ಟ್ ಕ್ವಶನ್ ವಿಜಯನಗರ ರಾಜ್ಯದಲ್ಲಿ ಪೊಲೀಸರಿಗೆ ನೀಡುವ ಸಂಬಳ ಯಾವ ಮೂಲದಿಂದ ವಿಜಯನಗರದಲ್ಲಿ ನಡೆಯುತ್ತಿರುವ ಏನದಂದ್ರೆ ವೇಶ್ಯಾವೃತ್ತಿಯ ಮೇಲೆ ವಿಧಿಸುವ ತೆರಿಗೆ ಹಣದಿಂದ ಪೊಲೀಸರ ಸಂಬಳ ಕೊಡುತ್ತಿದ್ದರು ಈ ವೇಶ್ಯಾವಾಟಿಕೆಯಿಂದ ಬರುತ್ತಿರುವಂಥ ತೆರಿಗೆ ಹಣದಿಂದ ಪೊಲೀಸರಿಗೆ ಸಂಬಳ ನೀಡುತ್ತಿದ್ದರು ನೆಕ್ಸ್ಟ್ ಸುಮಾರು 500 ವರ್ಷಗಳ ಹಿಂದೆ ಸಿಂಹಾಸನಕ್ಕೆ ಬಂದವರು ಯಾರು ಕೃಷ್ಣದೇವರಾಯ ಹಾಗಾದರೆ ಕೃಷ್ಣದೇವರಾಯನ ಕಾಲಾವಧಿ ಎಷ್ಟು ಅಂತ ಕೇಳ್ತಾರೆ ಕೃಷ್ಣದೇವರಾಯ ಯಾರ ಕಾಲ ಯಾರ ಸಮಕಾಲೀನವನಾಗಿದ್ದನು ಅಂತಂದ್ರೆ
1509 ಚಾಲು ಆಗಿ 1530 ರವರೆಗೆ ಆಳ್ವಿಕೆ ಮಾಡ್ಯಾನ ಅಂತ ಹೇಳಿ ಕೆಲವು ಕೇಂದ್ರ ಸರ್ಕಾರದ ಪುಸ್ತಕದಾಗ ಈ ವಿಷಯ ಅಂತ ಕೆಲವೊಂದು ಕಡೆ 1510 ಕ್ಕೆ ಚಾಲು ಆಗಿ 29 ಕ್ಕೆ ಮುಗಿತದ ಅಂತ ಹೇಳಿ ಬಟ್ ಪ್ಲಸ್ ಆರ್ ಮೈನಸ್ ತೀರಾ ಅಷ್ಟು ಎಡ್ಜ್ ಕ್ವೆಶ್ಚನ್ಸಸ್ ಬರಲ್ಲ ರೀ ಒಂದು ಅಪ್ರಾಕ್ಸಿಮೇಟ್ಲಿ ಇರ್ತಾವ್ರಿ ಅಲ್ಲಿ ಹಾಗಾದರೆ ಇದೇ ಅವಧಿಯೊಳಗೆ 1526 ಒಂದನೇ ಪಾಣಿಪತ್ ಕದನದೊಳಗೆ ಯಾರು ಗೆದ್ರು ಅಂದ್ರೆ ಬಾಬರ್ ಉತ್ತರದಲ್ಲಿ ಬಾಬರ್ ಆಳುತ್ತಿರುವಾಗ ದಕ್ಷಿಣ ಭಾರತದಲ್ಲಿ ಪ್ರಮುಖವಾಗಿ ಯಾರು ಆಳ್ತಾ ಇದ್ರು ಅಂದ್ರೆ ಶ್ರೀಕೃಷ್ಣ ದೇವರಾಯ ಶ್ರೀಕೃಷ್ಣ ದೇವರಾಯನ ಕಾಲಾವಧಿ 1509 ರಿಂದ 1530 ಇವನ ಸಮಕಾಲೀನವನಾಗಿ ಯಾರು ಆಳ್ತಾ ಇದ್ರು ಅಂದ್ರೆ ಬಾಬರ್ ಆಳುತ್ತಿದ್ದನು ಇದು ನಮಗೆ ಕರೆಕ್ಟ್ ಗೊತ್ತಿರಬೇಕು ಕೃಷ್ಣದೇವರಾಯನಿಗೆ ಆಂಧ್ರ ಭೋಜ ಎಂಬ ಬಿರುದು ಇತ್ತು ಯಾವ ಭೋಜ ಅಂದ್ರೆ ಆಂಧ್ರ ಭೋಜ ಕವಿಗಳಿಗೆ ಆಶ್ರಯದಾತನಾಗಿದ್ದನು ಇವನು ಯಾವ ಮನೆತನದ ದೊರೆ ಅಂದ್ರೆ ತುಳು ಮನೆತನದ ದೊರೆ ಇಲ್ಲಿ ಒಂದು ಕ್ವೆಶ್ಚನ್ ಕೇಳ್ತೀನಿ ಕೃಷ್ಣದೇವರಾಯನು ತನ್ನ ಮಂತ್ರಿಯನ್ನು ಪ್ರೀತಿಯಿಂದ ಅಪ್ಪಾಜಿ ಎಂದು ಕರೆಯುತ್ತಿದ್ದನು ಹಾಗಾದರೆ ಆ ಮಂತ್ರಿಯ ಹೆಸರು ಏನು ನೆಕ್ಸ್ಟ್ ವಿಜಯನಗರ ಸಾಮ್ರಾಜ್ಯದ ಹಣಕಾಸಿನ ವ್ಯವಸ್ಥೆಯ ಮುಖ್ಯ ಲಕ್ಷಣ ಏನು ಟ್ಯಾಕ್ಸ್ ವಿತ್ತೀಯ ವ್ಯವಸ್ಥೆ ಎನ್ನುವುದೇ ಹಣಕಾಸಿನ ಮುಖ್ಯ ವ್ಯವಸ್ಥೆಯಾಗಿತ್ತು ಅದರದಿಂದನೇ ಆದಾಯ ಬರ್ತಿತ್ತು ವಿಜಯನಗರದ ಯಾವ ಆಡಳಿತಗಾರನು ತನ್ನ ರಾಯಭಾರಿಯನ್ನು ಚೀನಾದ ಚಕ್ರವರ್ತಿಯ ಆಸ್ಥಾನಕ್ಕೆ ಕಳುಹಿಸಿದನು ಒಂದನೆಯ ಬುಕ್ಕರಾಯ ಚೀನಾಕ್ಕೆ ಕಳಿಸಿರ್ತಾನೆ ರಾಯಭಾರಿಗಳನ್ನು ಹಾಗಾದರೆ ಏನಂದ್ರೆ ಚೀನಾಕ್ಕೆ ತನ್ನ ರಾಯಭಾರಿಗಳನ್ನು ಕಳುಹಿಸಿದ್ದಾನೆ ಒಂದನೆಯ ಬುಕ್ಕರಾಯ ಚೀನಾಕ್ಕೆ ಎಷ್ಟು ಜನ ರಾಯಭಾರಿಗಳನ್ನು ಕಳುಹಿಸಿದನು ಒಂದು ತಂಡನೇ ಕಳಿಸಿರ್ತಾನ ಜ್ಞಾನ ಹಾಗಾದರೆ ಆ ತಂಡದೊಳಗೆ ಎಷ್ಟು ಜನರಿದ್ದರು ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಬಹಮನಿ ಸಾಮ್ರಾಜ್ಯದ ಆಡಳಿತದಲ್ಲಿ ಹಿಂದೂಗಳ ಪ್ರಚೋದನೆಯನ್ನು ದೊಡ್ಡ ಪ್ರಮಾಣದಲ್ಲಿ ತೆಗೆದುಕೊಳ್ಳಲಾಗಿದೆ ಹಾಗಾದರೆ ಹಿಂದೂಗಳ ಪ್ರಚೋದನೆಯನ್ನು ದೊಡ್ಡ ಪ್ರಮಾಣದಲ್ಲಿ ತೆಗೆದುಕೊಳ್ಳಲಾಗಿದೆ ಯಾರ ಕಾಲದಲ್ಲಿ ಅಂತ ಕೇಳ್ತಾರೆ ಫಿರೋಜ್ ಶಾ ಬಹಮನಿಯ ಕಾಲದಲ್ಲಿ ಫಿರೋಜ್ ಶಾ ಬಹಮನಿ ಇದು ಒಂದು ಏನೋ ಒಂದು ಕ್ವಶನ್ ಇವನ ಬಗ್ಗೆನೇ ಕೇಳ್ತಾರೆ ಈ ರಾಯಚೂರು ಡಿಸ್ಟಿಕ್ಕ ಲಿಂಗಸೂರು ತಾಲೂಕು ಮುದುಗಲದೊಳಗೆ ಒಬ್ಬ ಅಕ್ಕ ಸಾಲಿಗ ಇರ್ತಾನೆ ಅಕ್ಕ ಸಾಲಿಗನಿಗೆ ಒಬ್ಬಕ್ಕೆ ಸುಂದರವಾದ ಮಗಳಿರ್ತಾಳೆ ಆ ಮಗಳ ಸೌಂದರ್ಯದ ಬಗ್ಗೆ ಆ ಪುಸ್ತಕಗಳಲ್ಲಿ ಹೆಂಗೆ ವರ್ಣನೆ ಮಾಡ್ಯಾರಂದ್ರೆ ಅಕ್ಕ ಸಾಲಿಗನ ಮಗಳು ಕುಡಿಯುವ ನೀರು ಗಂಟಲಿನಲ್ಲಿ ಕಾಣುವಂತೆ ಸೌಂದರ್ಯವತಿಯಾಗಿದ್ದಳು ಅಂತ ಹೇಳ್ತಾರೆ ಅಂದರೆ ಗಂಟಲದಾಗ ನೀರು ಇಳಿಯೋದು ಸಹಿತಕ್ಕೆ ಕಾಣಿಸ್ತಿತ್ತಂತ ಆ ರೀತಿ ವರ್ಣನೆ ಮಾಡಿ ಬರೆದದ್ದು ಹಾಗಾದರೆ ಆ ಮುದಗಲದ ಅಕ್ಕ ಸಾಲಿಗನ ಮಗಳೆಯ ಸಲುವಾಗಿ ಅಂದರೆ ಈ ಕಡೆ ವಿಜಯನಗರ ಸಾಮ್ರಾಜ್ಯ ಈ ಕಡೆ ಬಹಮನಿ ಸಾಮ್ರಾಜ್ಯ ಇದು ಕಲಬುರಗಿ ಇದು ಏನದಂದ್ರೆ ಬಳ್ಳಾರಿ ಎರಡೂ ಸಾಮ್ರಾಜ್ಯದವರು ಹೋಗಿ ಆ ಮುದಗಲದ ಪತ್ತಾರನ ಮಗಳ ಸಲುವಾಗಿ ಎಂದು ಹೋರಾಟ ಮಾಡ್ಯಾರ ಹಾಗಾದರೆ ಆ ಹೋರಾಟದಲ್ಲಿ ಫಿರೋಜ್ ಶಾ ತುಗಲಕ್ ಗೆಲ್ತಾನ ಯಾರು ಗೆಲ್ತಾನಂದ್ರೆ ಫಿರೋಜ್ ಶಾ ತುಗಲಕ್ನೇ ಗೆಲ್ತಾನ ನಂತರ ಅವನ ಮಗಳನ್ನು ತಾನು ವಿವಾಹವಾಗ್ತಾನ ಆ ನಂತರ ಮುಂದೆ ಕೆಲವು ದಿನಗಳ ನಂತರ ಫಿರೋಜ್ ಶಾ ತುಗಲಕ್ ತನ್ನ ಒಬ್ಬ ಮಗಳನ್ನು ಅಥವಾ ಮಗನಿಗೆ ವಿಜಯನಗರದ ಸಾಮ್ರಾಜ್ಯದೊಂದಿಗೆ ವೈವಾಹಿಕ ಸಂಬಂಧ ಬೆಳೆಸ್ತಾರ ಅಂದ್ರೆ ಇವರು ಪ್ಲಸ್ ಅವರು ಬೀಗರಾಗ್ತಾರಂದಂಗ ಯು ಪಿ ಎಸ್ ಸಿ ಕ್ವಶನ್ ಕೇಳಿದ್ದೆ ಇಟ್ಟೆ ಬಹಮನಿಗಳಲ್ಲಿ ಪ್ರಸಿದ್ಧನಾದ ದೊರೆ ಫಿರೋಜ್ ಶಾ ತುಗಲಕ್ ಹಾಗಾದರೆ ಫಿರೋಜ್ ಶಾ ತುಗಲಕ್ ಯಾರೊಂದಿಗೆ ವೈವಾಹಿಕ ಸಂಬಂಧವನ್ನು ಬೆಳೆಸಿದ್ದನು ಅಂತ ಕೇಳ್ತಾರ ಫಿರೋಜ್ ಶಾ ತುಗಲಕ್ ವಿಜಯನಗರ ಸಾಮ್ರಾಜ್ಯದೊಂದಿಗೆ ವೈವಾಹಿಕ ಸಂಬಂಧ ಬೆಳೆಸಿದ್ದನು ಇದು ಹೇಳಬೇಕು ನಾವು ನೆಕ್ಸ್ಟ್ ಈ ಬಹಮನಿಗಳಲ್ಲಿ ಒಬ್ಬ ಬರ್ತಾನೆ ಅಲ್ಲಾವುದ್ದೀನ್ ಬಹಮನ್ ಶಾ ಅಂತೇಳಿ ಅವ ಎಷ್ಟು ಏನಂದ್ರೆ ಕುಪಿಷ್ಟ ಇರ್ತಾನ ಸುಮ್ಮನೆ ಎದುರಿಗೆ ಹೋಗೋರಿಗೆ ಕರೆದು ಒಂದು ಕಪಾಳ ಹೊಡಿತಿರ್ತಾನೆ ಯಾರು ಅಂದ್ರೆ ಅಲ್ಲಾವುದ್ದೀನ್ ಬಹಮನ್ ಶಾ ಅದಕ್ಕೆ ಅವನಿಗೆ ಜಾಲೀಮ್ ಕ್ರೂರಿ ಎಂದು ಕರೆಯುತ್ತಾರೆ ಹಾಗಾದರೆ ಏನೋ ಒಬ್ಬರು ಬರ್ತಾರ 1426
ಅವರು ಏನಂದ್ರೆ ಈ ಬೀದರ್ಕ ರಾಜಧಾನಿಯನ್ನು ವರ್ಗಾವಣೆ ಮಾಡ್ಕೋತಾನ. ಅವನ ಹೆಸರು ಒಂದನೆಯ ಅಹ್ಮದ್ ಶಾ ಅಂತೇಳಿ. ಅವ ಯಾರೇ ಬೇಯ್ದನು ಬೇಯಿಸ್ಕೋತಾನ, ಯಾರೇ ಏನರೇ ಅಂದ್ರೂ ಅನಿಸ್ಕೋತಿರ್ತಾನ. ಅವನಿಗೆ ಪ್ರೀತಿಯಿಂದ ಸಂತ ಅಥವಾ ವಲಿ ಎಂದು ಕರೆಯುತ್ತಿದ್ದರು. ನೆಕ್ಸ್ಟ್ ವರ್ಡ್ ಮಲಿಕ್ ಅಂಬರದ ಪ್ರಧಾನಮಂತ್ರಿಯಾಗಿದ್ದವರು ಯಾರು? ಮಲಿಕ್ ಅಂಬರ ಎಲ್ಲಿಯ ಪ್ರಧಾನಮಂತ್ರಿಯಾಗಿದ್ದರು ಅಂತ ಕೇಳ್ತಾರ. ಅಹ್ಮದ್ ನಗರದ ಪ್ರಧಾನಮಂತ್ರಿಯಾಗಿದ್ದವರು ಮಲಿಕ್ ಅಂಬರ್. ಹಾಗಾದರೆ ಅಹ್ಮದ್ ನಗರದಲ್ಲಿ ಯಾರು ಆಳ್ತಾ ಇದ್ದರು? ನಿಜಾಮ್ ಶಾಹಿ ಆಳುತ್ತಿದ್ದರು. ವಿಜಯಪುರದಲ್ಲಿ ಆದಿಲ್ ಶಾಹಿ ಆಳುತ್ತಿದ್ದರು. ಗೋಲ್ಕಂಡದಲ್ಲಿ ಕುತುಬ್ ಶಾಹಿ ಆಳುತ್ತಿದ್ದರು. ಹಾಗಾದರೆ ಬೀದರಿನಲ್ಲಿ ಬರೀದ್ ಶಾಹಿ ಆಳುತ್ತಿದ್ದರು. ಏನ ಒಂದು ಶಾಹಿ ಬೇಕಲ್ಲ ರೀ? ಬಿಜಾಪುರ ಆದಿಲ್ ಶಾಹಿ, ಅಹ್ಮದ್ ನಗರ್ ನಿಜಾಮ್ ಶಾಹಿ, ಗೋಲ್ಕಂಡ ಕುತುಬ್ ಶಾಹಿ, ಬೀದರ ಬರೀದ್ ಶಾಹಿ, ಬೇರಾರ ಇಮಾದ್ ಶಾಹಿ, ಪಿ ಎಸ್ ಐದಾಗ ಇವು ಐದಕ್ಕೈದು ಕೊಟ್ಟು ಹೊಂದಿಸಿ ಕೇಳ್ಯಾರ ಇಮಾದ್ ಶಾಹಿ ಅಂತೇಳಿ ಹೇಳಬೇಕು. ನೆಕ್ಸ್ಟ್ ಹೊಸ ರಾಜಧಾನಿ ನವರಸಪುರ್ ಕಿತಾಬ್ ಎ ನವರಸ ಎಂಬ ಪುಸ್ತಕವನ್ನು ಬರೆದದ್ದು. ಹಾಗಾದರೆ ಏನಂದರೆ ಜಗದ್ಗುರು ಎಂಬ ಬಿರುದನ್ನು ಹೊಂದಿದ್ದನು. ಅವನೇ ಯಾರಂದರೆ ಎರಡನೇ ಇಬ್ರಾಹಿಂ ಆದಿಲ್ ಶಾಹಿ. ಇವನ ಅವಧಿಯನ್ನು ಬಿಜಾಪುರದ ಆದಿಲ್ ಶಾಹಿಗಳ ಕಾಲದ ಸುವರ್ಣ ಯುಗ ಎಂದು ಕರೆಯುತ್ತಾರೆ. ದ ಗೋಲ್ಡನ್ ಎರಾ ಅಂತೇಳಿ ಕರಿತೇವೆ ನಾವು. ಯಾರ ಕಾಲದಲ್ಲಿ ಬಿಜಾಪುರದೊಳಗಂದ್ರೆ ಇವನು. ಹಾಗಾದರೆ ಇವನು ಒಂದು ಹೊಸ ರಾಜಧಾನಿಯನ್ನು ನಿರ್ಮಿಸಲು ಉದ್ದೇಶಿಸಿದ್ದನು. ಅದೇ ಯಾವುದು ಅಂದರೆ ನವರಸಪುರ. ಅಲ್ಲಿ ಒಂದು ಗುಡಿನೂ ಕಟ್ಟ್ಯಾರ, ಅದರ ಹೆಸರು ಬಿಜಾಪುರದಲ್ಲಿ ದತ್ತಾತ್ರೇಯ ದೇವಾಲಯದ ನಿರ್ಮಾತೃ ಯಾರು ಅಂತ ಕೇಳಿದ್ರೆ ಇವ್ರ ಹೆಸರೇ ಹೇಳಿದರು, ಎರಡನೇ ಇಬ್ರಾಹಿಂ ಆದಿಲ್ ಶಾಹಿ. ಹಾಗಾದರೆ ಇವನು ಒಂದು ಸಂಗೀತದ ಪುಸ್ತಕ ಬರೆದಿದ್ದಾರೆ, ಕಿತಾಬ್ ಎ ನವರಸ. ನವ ಅಂದರೆ ಒಂಬತ್ತು ರಸಗಳ ಬಗ್ಗೆ ಬರೆದಾರ. ಆ ಪುಸ್ತಕದ ಒಂದು ವಿಶೇಷತೆ ಏನು ಅಂದ್ರೆ ಪ್ರಾರಂಭದಲ್ಲಿ ನೀತಿ ವಾಕ್ಯ ಅದು. ಪ್ರಾರಂಭದ ಸಂಸ್ಕೃತ ಶ್ಲೋಕದಲ್ಲಿ ಸರಸ್ವತಿಯ ಬಗ್ಗೆ ಬರೆಯಲಾಗಿದೆ. ಓಂ ನಮೋ ಭಗವತಿ ಪರಮೇಶ್ವರ ಅಗ್ವಾಯಿ ಮೋಮ ವಿದ್ಯಾಂ ದೇ ವಿದ್ಯಾಂ ದೇ ಅಂತೇಳಿ ಹಂಗೆ ಶ್ಲೋಕ ಬರ್ದಾರು. ಕೊನೆಯಲ್ಲಿ ಏನು ಹೇಳ್ಯಾರಂದ್ರೆ ಬಾರೋ ನ್ಯಾಕೋ ನ್ಯಾಕೋ ಬಾರೋ ಕಹಾ ತುರಕ್ ಕಹಾ ಹಿಂದೂ ಅಂತ ಹೇಳಿ ಬರ್ದಾನ. ಎಲ್ಲಿ ಹಿಂದೂಗಳದಾರ, ಎಲ್ಲಿ ಮುಸ್ಲಿಮ್ಸರ ಅದಾರ, ಎಲ್ಲರೂ ಅನ್ಯೂನ್ಯವಾಗಿ ಅನ್ನೋದ್ರ ಬಾಳದು, ಧರ್ಮ ಧರ್ಮಗಳ ನಡುವರ್ಕ ಭಿನ್ನಾಭಿಪ್ರಾಯ ಬೇಡ ಅಂತೇಳಿ ಆ ಕಲ್ಪನೆಯನ್ನು ಹೇಳ್ಯಾರ. ಯಾರು ಅಂದ್ರೆ ಎರಡನೇ ಇಬ್ರಾಹಿಂ ಆದಿಲ್ ಶಾ. ಅಂದರೆ ಇವರು ಹಿಂದೂ ದೇವರ ಭಕ್ತನಾಗಿದ್ದನು, ದತ್ತಾತ್ರೇಯ ಗುಡಿ ಕಟ್ಟಿಸಿದ್ದ, ಪ್ಲಸ್ ಏನಂದ್ರೆ ಸರ್ವಧರ್ಮ ಸಮನ್ವಯ ನೀತಿಯನ್ನು ಹೊಂದಿದ್ದನು. ಆ್ಯಕ್ಚುಲಿ ಏನಂದ್ರೆ ದಕ್ಷಿಣ ಭಾರತದಲ್ಲಿ ಕಂಪೇರ್ ಮಾಡಿ ಎರಡನೇ ಇಬ್ರಾಹಿಂ ಆದಿಲ್ ಶಾಹಿ ನೋಡಿದೆವು ಅಂದ್ರೆ ಅಕ್ಬರನಿಗಿಂತನೂ ಒಂದು ಗುಂಜಿ ಹೆಚ್ಚಿನ ಮೌಲ್ಯಗಳನ್ನು ಹೊಂದಿದ ಇವನು. ಯಾರು ಅಂದರೆ ಎರಡನೇ ಇಬ್ರಾಹಿಂ ಆದಿಲ್ ಶಾ. ಇವನ ಒಂದು ಕಟ್ಟಡ ಕಟ್ಸ್ಯಾನ ಇಬ್ರಾಹಿಂ ರೋಜಾ ಅಂತೇಳಿ. ಅದನ್ನು ನಾವು ಏನಂದ್ರೆ ನಮ್ಮ ದಕ್ಷಿಣ ಭಾರತದ ತಾಜ್ ಮಹಲ್ ಅಂತಲೇ ಕರೆಯಲಾಗುತ್ತದೆ. ನೆಕ್ಸ್ಟ್ 13ನೇ ಕ್ವಶನ್, ಬಹಮನಿ ಸಾಮ್ರಾಜ್ಯದ ಸ್ಥಾಪಕರು ಯಾರು ಅಂತ ಕೇಳ್ತಾರೆ. ಅಲ್ಲಾವುದ್ದೀನ್ ಹಸನ್ ಬಹಮನ್ ಶಹ ಗಂಗು. ರಾಜಧಾನಿ ಯಾವುದು ಅಂದರೆ ಕಲಬುರಗಿ. ಅವಾಗ ಏನಿತ್ತು ಅಂತ ಕೇಳ್ತಾರೆ, ಕಲಬುರಗಿಯ ಬದಲಾಗಿ ಅಪ್ಸನಾಬಾದ್. ಹಳೆಯ ಹೆಸರು ಏನ್ರಿ? ಅಪ್ಸನಾಬಾದ್, ಅಪ್ಸನಾಬಾದ. ಹಾಗಾದರೆ ಯಾವಾಗ ಚಾಲು ಆಗ್ಯದ? 1347ರಲ್ಲಿ ಸ್ಥಾಪನೆ. ದಕ್ಷಿಣ ಭಾರತದಲ್ಲಿ ವಿಜಯನಗರ ಸಾಮ್ರಾಜ್ಯ ಬಹಮನಿ ಸಾಮ್ರಾಜ್ಯ ಎರಡೂ ಸ್ಥಾಪನೆಗೊಂಡಾಗ ದೆಹಲಿ ಆಳುತ್ತಿರುವವರು ಯಾರು ಅಂದರೆ ಮೊಹಮ್ಮದ್ ಬಿನ್ ತುಗಲಕ್. ಮೊಹಮ್ಮದ್ ಬಿನ್ ತುಗಲಕ್ನ ಕಾಲದಲ್ಲಿ ಅವನ ಆಡಳಿತವನ್ನು ವಿರೋಧಿಸಿ ದಕ್ಷಿಣ ಭಾರತದಲ್ಲಿ ಎರಡು ಸ್ವತಂತ್ರ ಸಾಮ್ರಾಜ್ಯಗಳು ಅಸ್ತಿತ್ವಕ್ಕೆ ಬಂದವು. ಹಾಗಾದರೆ ಈ ಕಡೆ ಏನದಂದ್ರೆ ಕಲಬುರಗಿದೊಳಗೆ ಏನದಂದ್ರೆ ಬಹಮನಿಗಳು ಬಂದರು, ಇಲ್ಲಿ ಏನಂದ್ರೆ ಹಂಪಿದಲ್ಲಿ ವಿಜಯನಗರ ಸಾಮ್ರಾಜ್ಯದವರು ಬಂದರು ಅಸ್ತಿತ್ವಕ್ಕೆ. ಈ ಕಲಬುರಗಿದವರಿಗೆ ಏನಂದ್ರೆ ಗಡಿ ಯಾವುದಂದ್ರೆ ಕೃಷ್ಣಾ ನದಿಯಾಗಿತ್ತು ಬಹಮನಿಗಳಿಗೆ. ಇಲ್ಲಿ ಇವರಿಗೆ ಯಾವುದಂದ್ರೆ ತುಂಗಭದ್ರಾ ನದಿ. ಈ ಎರಡತ್ರ ಮಧ್ಯದಲ್ಲಿ ಇರುವುದೇ ರಾಯಚೂರು ದೋ ಅಬ್ ಪ್ರದೇಶ. ರಾಯಚೂರು ಎನ್ನುವುದು ಪ್ರದೇಶ, ದೋ ಅಂದರೆ ಎರಡು, ಅಬ್ ಅಂದರೆ ನದಿಗಳ ನಡುವಿನ ಪ್ರದೇಶ. ದೋ ಇಬ್ ಎನ್ನುವುದು ಪಂಜಾಬಿ ಭಾಷೆಯ ಪದ.
ವಿಜಯನಗರ ಮತ್ತು ಬಹಮನಿಗಳ ನಡುವರ್ಕ ವಿವಾದಿತ ಕಾರಣವಾದ ಪ್ರದೇಶನೇ ರಾಯಚೂರು ದೋಅಬ್ ಪ್ರದೇಶವಾಗಿದೆ. ಪಿ ಡಿ ಒ ಕ್ವಶನ್ ಕೇಳಿದ್ರು, ರಾಯಚೂರು ದೋಅಬ್ ಪ್ರದೇಶ ಈ ನದಿಗಳ ನಡುವೆ ಇದೆ, ಕೃಷ್ಣಾ ಮತ್ತು ಬಹಮನಿಗಳ ನಡುವೆ. ನೆಕ್ಸ್ಟ್, ದಕ್ಷಿಣ ಭಾರತದ ಇತಿಹಾಸದಲ್ಲಿ ಕಂಡುಬರುವ ಒಂದು ಸ್ಥಿರ ಲಕ್ಷಣವೆಂದರೆ ದೊಡ್ಡ ಸಾಮ್ರಾಜ್ಯಗಳಿಗಿಂತ ಸಣ್ಣ ಪ್ರಾದೇಶಿಕ ಸಾಮ್ರಾಜ್ಯದ ಬೆಳವಣಿಗೆಗೆ ಹೊಂದಿದವು. ಏಕೆಂದರೆ ಇಷ್ಟೇ, ಸಣ್ಣ ಸಣ್ಣ ಸಾಮ್ರಾಜ್ಯಗಳು ರಚನೆಯಾಗ್ತವೆ ಯಾಕೆ ಅಂತ ಕೇಳ. ಅಲೆಯಲಿಗೆ ಅಲೆಯಲಿಗೆ ಏನದ, ಫಲವತ್ತತ ಭೂಮಿ ಮತ್ತು ವಿಶಾಲವಾದ ಪ್ರದೇಶಗಳ ಅನುಪಸ್ಥಿತಿ. ದಕ್ಷಿಣ ಭಾರತಕ್ಕೆ ವರ್ಷವಿಡೀ ಹರಿಯುವ ನದಿಗಳು ಇಲ್ಲ, ಉತ್ತರ ಭಾರತದಲ್ಲಿ ಹಿಮ ಕರಗಿ ವರ್ಷವಿಡೀ ನದಿ ಹರಿತಾವೆ. ಎಲ್ಲಿ ನದಿ ಹರಿತಾವೋ ಅಲ್ಲಿ ಏನಂದ್ರೆ ಮೆಕ್ಕಲು ಮಣ್ಣು ಬಿಡ್ತಾವೆ. ಅದಕ್ಕಾಗಿ ಏನಂದ್ರೆ ನದಿಗಳ ಸಂಚಯನ ಕ್ರಿಯೆಯಿಂದ ಮೆಕ್ಕಲು ಮಣ್ಣು ತಯಾರಾಗ್ತದೆ, ಅವಾಗ ಪ್ಲೇನ್ ಆಗ್ತದೆ ಮೈದಾನ ಅಂತೀವಿ, ಅದು ಫಲವತ್ತತೆಯ ಮೆಕ್ಕಲು ಮಣ್ಣು. ಹಾಗಾದರೆ ಏನಂದ್ರೆ ಎರಡನೇದು ವಿಶಾಲವಾದ ಪ್ರದೇಶಗಳ ಕೊರತೆಯೂ ಇತ್ತು. ಅದಕ್ಕೆ ಸಣ್ಣ 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 ತಮ್ಮ ತಮ್ಮ ಪ್ರದೇಶದೊಳಗೆ ಒಂದೊಂದಿಷ್ಟು ರಾಜರುಗಳು ಬೆಳೆದು. ಈಗ ಏನಂದ್ರೆ ಮಾಗಡಿ ಕೆಂಪೇಗೌಡರು, ಚಿತ್ರದುರ್ಗ ನಾಯಕರು, ಮೈಸೂರಿನ ಒಡೆಯರು, ಆನಂತರ ಬಳ್ಳಾರಿ ಒಳಗೆ ಉಚ್ಚಂಗಿ ಪಾಂಡ್ಯರು, ವಿಜಯನಗರ ಸಾಮ್ರಾಜ್ಯ, ಹಿಂಗೆ ಅಲೆಗಲೆ ಸಣ್ಣ ಸಣ್ಣ ಪ್ರದೇಶಗಳಲ್ಲಿ ಭಾಳ ವಿಸ್ತಾರವಾದ ಸಾಮ್ರಾಜ್ಯ ಏನೂ ಹೊಂದಿರಲಿಲ್ಲ ಅನ್ನಂಗೆ. ನೆಕ್ಸ್ಟ್, ಜಾತ್ಯತೀತ ಮೇಲಿನ ನಂಬಿಕೆಯಿಂದಾಗಿ ಯಾವರನ್ನು ಜಗದ್ಗುರು ಎಂದು ಕರೆಯಲಾಗುತ್ತದೆ? ಎರಡನೇ ಇಬ್ರಾಹಿಂ ಆದಿಲ್ಶಾಹಿ ಬಿಜಾಪುರ್. ನೆಕ್ಸ್ಟ್, ವಿಜಯನಗರದ ಆಡಳಿತಗಾರ ಕೃಷ್ಣದೇವರಾಯನ ತೆರಿಗೆ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆಗಳನ್ನು ಸರಿಯಾಗಿವೆ ಗುರುತಿಸಿ. ಭೂಮಿಯ ಗುಣಮಟ್ಟವನ್ನು ಅವಲಂಬಿಸಿ ಭೂಮಿಯ ತೆರಿಗೆಯನ್ನು ವಿಧಿಸಲಾಗುತ್ತಿತ್ತು, ಒಂದೇ ಹೇಳಿಕೆ ಅಲ್ಲ. ಎರಡನೆಯದು, ಕಾರ್ಯಾಗಾರಗಳ ಖಾಸಗಿ ಮಾಲೀಕ ಕೈಗಾರಿಕೆಗಳ ತೆರಿಗೆಯನ್ನು ಪಾವತಿಸಿದರು. ಅಂದರೆ ಇದರ ಅರ್ಥ ಏನಂದ್ರೆ ಖಾಸಗಿ ಮಾಲೀಕರದಿಂದ ಕೈಗಾರಿಕೆಗಳ ತೆರಿಗೆಯನ್ನು ಕಲೆಕ್ಟ್ ಮಾಡ್ತಾ ಇದ್ದರು. ಹೌದು, ಎರಡೂ ಸರಿಯದಾವು. ಮತ್ತು ಏನೋ ಒಂದು ಏನಾದರಂದ್ರೆ ವಿಶೇಷವಾಗಿ ಕೃಷ್ಣದೇವರಾಯನ ಕಾಲದಲ್ಲಿ, ವಿಜಯನಗರ ಕಾಲದಲ್ಲಿ ಯಾರೇ ಇಬ್ಬರು ಇರದ ಪುರುಷ ಮತ್ತು ಮಹಿಳೆ ಲಗ್ನ ಆಗಬೇಕು ಅಂದರೆ ಗೌರ್ಮೆಂಟ್ ಟ್ಯಾಕ್ಸ್ ಕಟ್ತಿದ್ರು, ಅದಕ್ಕೆ ವಿವಾಹದ ಮೇಲಿನ ತೆರಿಗೆ ಅಂತಿದ್ರು. ತೆರಿಗೆಯ ಪ್ರಮಾಣ ಸ್ವಲ್ಪ ಜಾಸ್ತಿ ಇರುವುದರಿಂದ ಭಾಳ ಜನ ವಿವಾಹನೇ ಆಗಿರಲಿಲ್ಲ. ಕೃಷ್ಣದೇವರಾಯ ಸಿಂಹಾಸನಕ್ಕೆ ಬಂದ ಮೊದಲನೆಯ ಕೆಲಸದಲ್ಲಿ ಏನು ಘೋಷಣೆ ಮಾಡಿದ್ದ ಅಂದ್ರೆ, ಎಲ್ಲ ಜನರ ಮೇಲೆ ಇರುವಂತಹ ವಿವಾಹದ ಮೇಲಿನ ತೆರಿಗೆಯನ್ನು ರದ್ದುಗೊಳಿಸಿಬಿಟ್ಟ. ಯಾವಾಗ ತೆರಿಗೆಯನ್ನು ರದ್ದುಗೊಳಿಸಿಬಿಡ್ತಾನ ಆವಾಗ ವಿಜಯನಗರ ಸಾಮ್ರಾಜ್ಯದಲ್ಲಿ ಪುರುಷ ಮತ್ತು ಮಹಿಳೆಯರು ಬಡ 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 ಲಗ್ನಾಗಿಬಿಟ್ರು. ಅಂದರೆ ಇದರ ಅರ್ಥ, ಇವನ ಅತ್ಯುತ್ತಮ ಸಾಧನೆಗಳಲ್ಲಿ ಒಂದು ಏನು ಅಂದ್ರೆ ವಿವಾಹದ ಮೇಲಿನ ತೆರಿಗೆಯನ್ನು ರದ್ದುಗೊಳಿಸುವುದೇ ಇಂಪಾರ್ಟೆಂಟ್. ನೆಕ್ಸ್ಟ್, ಬಹಮನಿ ಸಾಮ್ರಾಜ್ಯವನ್ನು ಸ್ಥಾಪನೆಯಾಗಿರುವುದು ಯಾವಾಗ ಅಂತ ಕೇಳ್ತಾರೆ. ಇಯರ್ ಬರೀ ಶತಮಾನ ಸಿಗ್ತದೆ, 1347. ಇದು 13 ಅದಂದ್ರೆ ಇದಕ್ಕೊಂದು ಕೂಡಿಸಿದ್ರೆ ಮುಂದಿನ ಶತಮಾನ, 14ನೆಯ ಶತಮಾನದಲ್ಲಿ ಅಂತೇಳಿ ಹೇಳ್ಬೇಕು. ತಾಳಿಕೋಟಿ ಕದನ. ಹೌದು, ಇದು ತಾಳಿಕೋಟಿ ಎನ್ನುವುದು ಈಗಿನ ಯಾವ ಜಿಲ್ಲೆದಾಗ ಬರ್ತದೆ ಅಂತ ಕೇಳಿದ್ರೆ ಅಂದ್ರೆ ವಿಜಯಪುರ ಜಿಲ್ಲೆ. ಯಾವ ತಾಲೂಕದಾಗ ಬರ್ತದೆ ಅಂದ್ರೆ ಬಸವನ ಬಾಗೇವಾಡಿ ತಾಲೂಕು. ಹಾಗಾದರೆ ಇದರಲ್ಲಿ ಸಮೀಪ ಇರುವ ಇನ್ನೊಂದು, ಅದಕ್ಕೆ ರಕ್ಕಸ ತಂಗಡಗಿ ಅಂತೇಳಿ ಕರೀತಾರೆ. ತಂಗಡಗಿ ಏನೋ ಒಂದು ಬನ್ನಿ ಹಟ್ಟಿ ಕದನ ಅಂತೇಳಿ ಕರೀತಾರೆ. ರಕ್ಕಸ ತಂಗಡಗಿನೂ ಅಂತಾರ ರೀ, ಬನ್ನಿ ಹಟ್ಟಿ ಕದನ ಅಂತಾರ. ಹಾಗಾದರೆ ಈ ಕದನದಲ್ಲಿ ವಿಜಯನಗರ ಒಂದು ಕಡೆ ಇತ್ತು, ಇನ್ನೂ ಒಂದು ಕಡೆ ಯಾರ್ಯಾರಿದ್ದರು ಅಂದ್ರೆ ಲೀಡರ್ಶಿಪ್ ವಹಿಸ್ಕೊಂಡವನೇ ಬಿಜಾಪುರದ ಆದಿಲ್ಶಾಹಿ, ಎರಡನೆಯದ್ದು ಅಹಮದ್ನಗರದ ನಿಜಾಮ್ ಶಾಹಿಗಳು, ಗೋಲ್ಕಂಡದ ಕುತುಬ್ ಶಾಹಿಗಳು, ಬೀದರಿನ ಬರೀದ ಶಾಹಿಗಳು, ಬೇರಾರಿನ ಇಮಾದ ಶಾಹಿಗಳು ಪಾಲ್ಗೊಂಡಿಲ್ಲ. ಯಾಕಂದ್ರೆ ಅದನ್ನು ಆಲ್ರೆಡಿ ಅಹಮದ್ನಗರದ ನಿಜಾಮ್ ಶಾಹಿಗಳು ಗೆದ್ಕೊಂಡು ಬಿಟ್ಟಿರ್ತಾರೆ ಮೊದಲೇ, ಅವ್ರು ಇರಂಗೇ ಇಲ್ಲ ಆ ಟೈಮ್ದಾಗ. ವಿಜಯನಗರದ ವಿರುದ್ಧ ತಾಳಿಕೋಟಿ ಕದನದಲ್ಲಿ ಯಾರು ಪಾಲ್ಗೊಂಡಿರಲಿಲ್ಲ ಅಂದರೆ ಬೇರಾರಿನ ಇಮಾದ ಶಾಹಿಗಳು ಪಾಲ್ಗೊಂಡಿಲ್ಲ, ಅದು ಹೇಳಬೇಕು. ಹಾಗಾದರೆ ಯುದ್ಧ ಯಾವಾಗ ನಡೀತು? 1565 ನಡೀತು, ಇದು ಹೇಳಬೇಕು. ಅಂದರೆ ಬಿಜಾಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕು.
1565ರಲ್ಲಿ ನಡೆದಿರುವಂಥ ಕದನ ಯಾವುದು ಅಂದ್ರೆ ತಾಳಿಕೋಟೆ ಕದನ. 1556ರಲ್ಲಿ ನಡೆದಿದ್ದು ಯಾವುದು ಅಂದ್ರೆ ಒಂದನೆಯ ಪಾಣಿಪತ್ ಕದನ. ಅದು ಹೇಳಬೇಕ್ರಿ. ಇನ್ನು ಎರಡಕ್ಕೂ ಸ್ವಲ್ಪ ವ್ಯತ್ಯಾಸಗಳದಾವ ನೋಡಿಲ್ಲಿ. 5-6 ಇದೇ 6-5 ಮಾಡಿಬಿಟ್ರೆ ತಾಳಿಕೋಟೆ. ಈ ಕೆಳಗಿನವುಗಳಲ್ಲಿ ಸರಿಯಾದ ಕಾಕತೀಯರ ರಾಜಧಾನಿ ಯಾವುದು ಇಲ್ಲಿ ಹೊಂದಿಸಿ ಬರೆಯನ್ನು ಕೇಳ. ಪಾಂಡ್ಯರ ರಾಜಧಾನಿ ಮಧುರೈ. ಮಧುರೈ ಇರುವುದು ವೈಗೈ ನದಿಯ ದಡದಲ್ಲಿ. ಇದು ಅಂತೂ ಕರೆಕ್ಟ್ ಅದ. ವಾರಂಗಲದಲ್ಲಿ ಏನದಂದ್ರೆ ಕಾಕತೀಯರ ರಾಜಧಾನಿ ವಾರಂಗಲ್ ಆಗಬೇಕಾಗಿತ್ತು. ಇದರ ಇನ್ನೊಂದು ಹೆಸರು ಏಕಶಿಲಾನಗರ ಎಂದಾಗಿದೆ. ಏಕಶಿಲಾನಗರ. ಹೊಯ್ಸಳರ ರಾಜಧಾನಿ ದ್ವಾರ ಸಮುದ್ರ ಎಂದಾಗಿದೆ. ಹಾಗಾದರೆ ಅವತ್ತಿನ ದ್ವಾರ ಸಮುದ್ರ ಈಗಿನ ಏನಾಗಿದೆ? ಈ ಹೊಯ್ಸಳರ ರಾಜಧಾನಿ ಅವತ್ತಿನ ಹಳೆಯ ದ್ವಾರ ಸಮುದ್ರ ಇವತ್ತೇನಾಗಿದೆ? ಹಾಸನ ಜಿಲ್ಲೆಯ ಬೇಲೂರು. ಇಷ್ಟವಾಗ ಹಾಗಾದರೆ ಅಂತಂದರೆ ದೇವಗಿರಿಯ ಯಾದವರು ಅಂಥೇಳಿ ಬರ್ತಾರೆ. ಇನ್ನು ಕಾಕತೀಯರ ಹಳೆಯ ರಾಜಧಾನಿ ಏನಾಗಿದೆ? ಏಕಶಿಲಾನಗರ ಎಂದಾಗಿದೆ. ಇದು ಹೇಳಬೇಕು. ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಬೇಲೂರಿನ ಚನ್ನಕೇಶವ ದೇವಾಲಯ ಎನ್ನುವುದು ಏನದಂದ್ರೆ ಏಕಕೂಟ ಅಂದರೆ ಮ್ಯಾಗ ಒಂದೇ ಶಿಖರ. ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯ ದ್ವಿಕೂಟವಾಗಿದೆ. ಮ್ಯಾಗ ಎರಡದ ಏಕಕೂಟ, ದ್ವಿಕೂಟ, ತ್ರಿಕೂಟ, ಚೌಕೂಟ, ಪಂಚಕೂಟ ತಳಿ ಹಿಂಗೆ ಶಿಖರಗಳ ಆಧಾರದ ಮೇಲೆ ಹೊಯ್ಸಳರು ಭಾಳ ಫೇಮಸ್. ಅವರ ಕಾಲದಲ್ಲಿ ನಿರ್ಮಿತವಾದ ದೇವಾಲಯಗಳು ತ್ರಿಕೂಟ ಸೋಮನಾಥಪುರದಲ್ಲಿ ಇದೆ. ನೆಕ್ಸ್ಟ್, ಹೊಯ್ಸಳರ ರಾಜಧಾನಿ ಸಾರಿ ಅದು ಬೇಲೂರು ಅಂತೇಳಿ ಹೇಳಿನಲ್ರಿ. ಇಲ್ಲಿ ದ್ವಾರ ಸಮುದ್ರದ ಇನ್ನೊಂದು ಹೆಸರು ಹಳೆಬೀಡು ಆಗಿದೆ. ಹೊಯ್ಸಳರ ಪ್ರಾಚೀನ ಕಾಲದ ರಾಜಧಾನಿ ದ್ವಾರ ಸಮುದ್ರದ ಇವತ್ತಿನ ಹೆಸರು ಏನು ಅಂತ ಕೇಳ. ಹಳೆಬೀಡು ಆಗಿದೆ. ಇಲ್ಲಿ ಯಾವ ದೇವಾಲಯವಿದೆ? ಹೊಯ್ಸಳೇಶ್ವರ ದೇವಾಲಯ. ಇದು ಹೇಳಬೇಕು ನಾವು. ಇದು ಎಂಥ ದೇವಾಲಯ? ದ್ವಿಕೂಟ ದೇವಾಲಯವಾಗಿದೆ. ಯಾವ ಗುಡಿರಿ? ದ್ವಿಕೂಟ ದೇವಾಲಯ. ಶೃಂಗೇರಿ ಇರುವುದು ಎಲ್ಲಿ ಅಂತ ಕೇಳ್ತಾರೆ? ಚಿಕ್ಕಮಗಳೂರು. ಹಾಗಾದರೆ ಶೃಂಗೇರಿ ಇರುವುದು ಯಾವ ನದಿಯ ದಡದಲ್ಲಿ ಅಂದರೆ ತುಂಗಾ ನದಿಯ ದಡದಲ್ಲಿ. ಇದು ಹೇಳಿದೆ, ತುಂಗಾ ನದಿಯ ದಡದಲ್ಲಿ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವ ಅವಶೇಷಗಳು ವಿಜಯನಗರದ ಹಳೆಯ ರಾಜಧಾನಿಯನ್ನು ಪ್ರತಿನಿಧಿಸುತ್ತವೆ? ಹಂಪಿ. ಇನ್ನೊಂದು ಹೆಸರು ಏನು ಅಂದರೆ ಕಿಷ್ಕಿಂದ. ಏನಂದರೆ ಕಿಷ್ಕಿಂದ. ನೆಕ್ಸ್ಟ್, ಸರಿಯಾಗಿ ಹೊಂದಾಣಿಕೆಯಾಗಿರುವುದನ್ನು ಗುರುತಿಸಿ. ಜೋಡಿ ಅಂತ ಕೇಳ. ಹಾಗಾದರೆ ಯೂಸುಫ್ ಆದಿಲ್ಶಾಹಿ ಎಲ್ಲಿಯ ಆಳ್ವಿಕೆ ಮಾಡ್ಯಾನ ಅಂತ ಕೇಳಿದ್ರೆ, ಯೂಸುಫ್ ಆದಿಲ್ಶಾಹಿ ಅನ್ನೋದು ಹೊಂದಿಕೆಯಾಗಲಾರದ ಜೋಡಿ ಅಂದರ. ಯೂಸುಫ್ ಆದಿಲ್ಶಾಹಿ ಇವನು ವಿಜಯಪುರದ ರಾಜ, ಹಾಗಾಗಿ ಅಹ್ಮದ್ ನಗರ್ ಅಲ್ಲ. ನೆಕ್ಸ್ಟ್, ಅಷ್ಟದಿಗ್ಗಜರು ಎನ್ನುವವರು ಯಾರ ಆಸ್ಥಾನದಲ್ಲಿ ಇದ್ದರು? ಶ್ರೀಕೃಷ್ಣ ದೇವರಾಯನ ಆಸ್ಥಾನದಲ್ಲಿ. ಅದರಲ್ಲಿ ಪ್ರಮುಖವಾಗಿ ತೆನಾಲಿ ರಾಮಕೃಷ್ಣನು ಇವರ ಆಸ್ಥಾನದಲ್ಲಿ ಇದ್ದ. ಇಲ್ಲಿ ಆಂಧ್ರ ಕವಿ ಪಿತಾಮಹ ಎಂಬ ಬಿರುದು ಹೊಂದಿದ್ದನು. ನಂದಿ ತಿಮ್ಮಣ್ಣ ಎನ್ನುವ ಕವಿಗೆ ಏನಂತೇಳಿ ಬಿರುದು ಕೊಟ್ಟಿರ್ತಾರೆ? ಕವಿಗಂಡ ಪೆಂಡರ ಅಂತೇಳಿ ಇರ್ತದೆ. ಕವಿಗಂಡ ಪೆಂಡರ. ನೆಕ್ಸ್ಟ್, ವಿಜಯನಗರದ ಕುರಿತು ಮರೆತು ಹೋದ ಸಾಮ್ರಾಜ್ಯ ದಿ ಫಾರ್ಗೆಟನ್ ಎಂಪೈರ್ ಎಂಬ ಪುಸ್ತಕವನ್ನು ಬರೆದವರು ಯಾರು? ರಾಬರ್ಟ್ ಸಿವೆಲ್. ನೆಕ್ಸ್ಟ್, ಹೊಂದಿಸಿ ಬರೆಯಿರಿ. ಆದಿಲ್ಶಾಹಿ ವಿಜಯಪುರ, ಕುತುಬ್ಶಾಹಿ ಗೋಲ್ಕಂಡ, ಹಾಗಾದರೆ ನಿಜಾಮ್ ಶಾಹಿ ಅಹ್ಮದ, ಶಾರ್ಕಿ ವಂಶ ಜೌನ್ಪುರ ಅಲ್ಲಿ ಅದರ ಉತ್ತರ ಭಾರತದ. ಜೌನ್ಪುರ ಎನ್ನುವುದು ಎದಕ್ಕೆ ಪ್ರಸಿದ್ಧಿ ಅದ ಅಂದರೆ ಚಿತ್ರಪಟ ಬಟ್ಟೆಗಳ ತಯಾರಿಕೆಗೆ ಪ್ರಸಿದ್ಧಿಯಾಗಿದೆ. ಕಸೂತಿ ಬಟ್ಟೆಗಳಿಗೆ ಭಾಳ ಫೇಮಸ್.
ಜೌನ್ಪುರ್ ಅಂತೇಳಿ ಹೇಳ್ಬೇಕು. ನೆಕ್ಸ್ಟ್, ಗುಜಾರಿ ಮಹಲ್ ನಿರ್ಮಿಸಿದವರು ಯಾರು? ಗುಜಾರಿ ಮಹಲ ನಿರ್ಮಿಸಿದವರು ಯಾರು ಅಂತ ಕೇಳಿದ್ರೆ ಮಾನಸಿಂಗ. ಹಾಗಾದರೆ ಗುಜಾರಿ ಮಹಲ್ ಎಲ್ಲಿದೆ? ಇದು ಕ್ವಶನ್ ಮಾರ್ಕ್. ತಮ್ಮ ಕೆಳಗಿನವುಗಳಲ್ಲಿ ಯಾವುದು ಬಹಮನಿ ಸಾಮ್ರಾಜ್ಯದ ಮೊದಲ ರಾಜಧಾನಿಯಾಗಿದೆ? ಗುಲ್ಬರ್ಗ. ಅವಾಗ ಇನ್ನೊಂದು ಹೆಸರು ಏನಿತ್ತು? ಅಫ್ಸನಾಬಾದ ಎಂದಾಗಿತ್ತು. ನಂತರ ರಾಜಧಾನಿ ಬೀದರ್ಕ ಸ್ಥಳಾಂತರಗೊಳಿಸಿದರು. ನೆಕ್ಸ್ಟ್, ದ್ವಾರ ಸಮುದ್ರವನ್ನು ಯಾರು ಆಳ್ವಿಕೆ ಮಾಡಿದ್ದಾರೆ? ಹೊಯ್ಸಳರು. ಸಳ ಹುಲಿಯೊಂದಿಗೆ ಕಾದಾಡುತ್ತಿರುವ ಚಿತ್ರ ಹೊಂದಿದವರೇ ಹೊಯ್ಸಳರು. ಕರ್ನಾಟಕದಲ್ಲಿ ಶಿಲ್ಪಕಲೆಯೇ ಭಾಳ ಫೇಮಸ್ ಆದವರೇ ಹೊಯ್ಸಳರು. ಅಹಮದ್ನಗರದ ನಿಜಾಮ್ಶಾಹಿ ಹೇಗೆ ಕೊನೆಗೊಂಡಿತ್ತು? ಅಹಮದ್ನಗರವನ್ನು ಯಾರು ಗೆದ್ದುಕೊಂಡ್ರು ಅಂದರೆ ಮೊಘಲರು ಗೆದ್ದುಕೊಂಡ್ರು. ಹಾಗಾಗಿ ಏನಂದ್ರೆ ಅಲ್ಲಿಯ ಕೊನೆ ರಾಜ ಹುಸೇನ್ ಶಹನನ್ನು ಗಲ್ಲಿಗೇರಿಸಲ ಜೀವಾವಧಿ ಶಿಕ್ಷೆಗೆ ವಿಧಿಸಲಾಯಿತು. ಗೋಲ್ಕಂಡನು ಅವರೇ ಗೆದ್ದುಕೊಂಡರೀ ಮೊಘಲರು. ಪರಮಾರರ ರಾಜವಂಶದ ಸ್ಥಾಪಕರು ಯಾರು? ಕನಕಪಾಲ. ಇದೇ ಅನ್ನೋದು ಕ್ವಶನ್ ಬಂದಿದ್ದೆ. ಕ್ರಿಸ್ತ ಶಕದ ಆರಂಭಕ್ಕೆ ಪ್ರಾಮುಖ್ಯತೆ ಕಳೆದುಕೊಂಡ ಪ್ರಮುಖ ದೇವರು ಯಾರು ಅಂದರೆ ಇಂದ್ರ. ಹಾಗಾದರೆ ಋಗ್ವೇದದಲ್ಲಿ ಭಾಳ ಪ್ರಸಿದ್ಧವಾದ ದೇವರು ಯಾರು ಅಂತ ಕೇಳಿದಂದ್ರೆ ಇಂದ್ರ. ಇಂದ್ರನಿಗೆ ಇಷ್ಟವಾದ ಪಾನೀಯ ಯಾವುದು ಅಂತ ಕೇಳ್ತಾರೀ? ಇವರಿಗೆ ಸೋಮರಸ ಎನ್ನುವ ಪಾನೀಯ ಇಷ್ಟವಾಗಿತ್ತು. ಗ್ರಾಮೀಣ ಆಡಳಿತಕ್ಕೆ ಹೆಸರುವಾಸಿಯಾಗಿದ್ದವರು ಯಾರು? ಚೋಳರು. ಚೋಳರ ಒಂದನೆಯ ಪಾರಂತಕ ಎನ್ನುವವನು ಉತ್ತರ ಮೇರೂರು ಶಾಸನ ಹೊರಡಿಸಿದ್ದಾನೆ. ಕೆಳಗಿನ ಯಾರ ಕಾಲಾವಧಿಯಲ್ಲಿ ಅಜಂತಾ ಗುಹೆಗಳು ಅಂತೇಳಿ ಅಂತ ಕೇಳ್ತಾನೆ? ಗುಪ್ತರ ಕಾಲದಲ್ಲಿ. ಇದು ಹೇಳಬೇಕು. ಆದರೆ ಅದೇ ಅಜಂತಾ ಗುಹೆಗಳಲ್ಲಿ ಎರಡನೆಯ ಪುಲಿಕೇಶಿಯು ಪರ್ಷ್ಯಾದ ರಾಯಭಾರಿಯನ್ನು ಆಮಂತ್ರಣ ಮಾಡಿಕೊಳ್ಳುತ್ತಿರುವ ಚಿತ್ರಣ ಹೊಂದಿದೆ. ಅದೇ ಅಜಂತಾ ಗುಹೆಗಳಲ್ಲಿ ಅಂದರೆ ಗೌತಮ ಬುದ್ಧನಿಗೆ ಹಿಂದಿನ ಸಂಬಂಧಿಸಿದ ಹಿಂದಿನ ಜನ್ಮದ ಜಾತಕ ಕಥೆಗಳನ್ನು ಚಿತ್ರೀಕರಿಸಲಾಗಿದೆ. ಎಲ್ಲರಿಗೂ ಧನ್ಯವಾದಗಳು.